ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೈತರ ಸಾಲ ಮನ್ನಾದ ಬಗ್ಗೆ ಮಹತ್ವದ ಸುದ್ದಿಯೊಂದು ಬಂದಿದೆ. ಹೌದು, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವು ರೈತರ ಮಕ್ಕಳಾಗಿದ್ದಲ್ಲಿ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಬೆಳೆ ಸಾಲ ಮನ್ನಾ ಪಟ್ಟಿ ಬಿಡುಗಡೆ ಆಗಿದೆ. ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಅಥವಾ ಇಲ್ಲವೋ ಎಂಬುದನ್ನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆತ್ಮೀಯ ರೈತ ಬಾಂಧವರೇ, ನಿಮಗೆ ಈಗಾಗಲೇ ತಿಳಿದಿರುವ ಹಾಗೆ 2018 ಸಾಲಿನ ಬೆಳೆ ಸಾಲ ಮನ್ನಾ ಮಾಡುವುದಾಗಿ ರಾಜ್ಯ ಸರ್ಕಾರವು 2018 ಘೋಷಿಸಿತ್ತು. ಅದೇ ರೀತಿ 2018 ಸಾಲಿನ ಬೆಳೆ ಸಾಲವನ್ನ ಮನ್ನಾ ಮಾಡಲಾಗಿದೆ. ಬೆಳೆ ಸಾಲ ಮನ್ನಾ ಮಾಡಿರುವುದನ್ನ ಹಾಗೂ ಬೆಳೆ ಸಾಲ ಮನ್ನಾ ಆಗಿರುವ ಲಿಸ್ಟ್ನಲ್ಲಿ ಯಾರ್ಯಾರು ಹೆಸರಿದೆ, ಹಾಗೆ ನಿಮ್ಮ ಹೆಸರು ಇದೆಯೋ ಎಂಬುದನ್ನ ಹೇಗೆ ತಿಳಿದುಕೊಳ್ಳುವುದು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಕಾರ್ಯಕ್ರಮವನ್ನ ಆರಂಭದಲ್ಲಿ ಡಿಸೆಂಬರ್ 2018 ಪರಿಚಯಿಸಲಾಯಿತು ಮತ್ತು ಇದರ ಪರಿಣಾಮವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಕಾರ್ಯಕ್ರಮವು ಜಾರಿಗೆ ಬಂದ ತಕ್ಷಣ ತಮ್ಮ ಸಾಲವನ್ನ ಮರುಪಾವತಿಸಲಾಗುವುದು ಎಂಬ ಭರವಸೆಯನ್ನ ರಾಜ್ಯದ ನಾಗರಿಕರಿಗೆ ನೀಡಿದರು. ಒಂದು ವರ್ಷದ ನಂತರ ಕರ್ನಾಟಕ ಸಾಲ ಮನ್ನಾ ಯೋಜನೆ ಪಡೆಯುವವರ ಪಟ್ಟಿ ಕೊನೆಗೂ ಲಭ್ಯವಾಗಲಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ರೈತರ ಸಾಲ ಮನ್ನಾ ಮಾಡಿದ್ದು. ಯೋಜನೆಯ ಪ್ರಯೋಜನವೇನೆಂದರೆ ಅದು ರೈತರ ಹೆಗಲ ಮೇಲಿನ ಆರ್ಥಿಕ ಭಾರವನ್ನ ಬೇಗ ಕಡಿಮೆ ಮಾಡುತ್ತದೆ. ಬೆಳೆ ಸಾಲ ಮನ್ನಾದ ಪ್ರಮುಖ ಅಂಶಗಳು. ಕಾರ್ಯಕ್ರಮದ ಹೆಸರು ಕರ್ನಾಟಕ ಬೆಳೆ ಸಾಲ ಮನ್ನಾ ಕಾರ್ಯಕ್ರಮ. ಡಿಸೆಂಬರ್ 17, 2018 ಕಾರ್ಯಕ್ರಮವು ಅಧಿಕೃತವಾಗಿ ಪ್ರಾರಂಭವಾಗುತ್ತದೆ. ಕಾರ್ಯಕ್ರಮದ ಫಲಾನುಭವಿಗಳಲ್ಲಿ ರಾಜ್ಯದ ಸಣ್ಣ ಮತ್ತು ಅತಿ ಸಣ್ಣ ರೈತರು ಸೇರಿದ್ದಾರೆ. 2 ಲಕ್ಷದವರೆಗೆ ಬೆಳೆ ಸಾಲ ಮನ್ನಾ ಆಗಲಿದೆ. ಕರ್ನಾಟಕ ಬೆಳೆ ಸಾಲ ಮನ್ನಾ ಯೋಜನೆಯಡಿ ನಿಮ್ಮ ಸಾಲ ಮನ್ನಾ ಆಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ಹೇಗೆ ತಿಳಿದುಕೊಳ್ಳುವುದು ಎಂಬುದನ್ನು ಇಲ್ಲಿ ನೋಡೋಣ. ಕರ್ನಾಟಕ ಸಾಲ ಮನ್ನಾ ಯೋಜನೆಗೆ ಸಂಬಂಧಿಸಿದ ಕಾರ್ಯಗಳನ್ನು ನಿರ್ವಹಿಸಲು ಸಂಬಂಧಪಟ್ಟ ಅಧಿಕಾರಿಗಳನ್ನು ಭೇಟಿ ನೀಡಿ. ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ವೆಬ್ಸೈಟ್ ಅಡ್ರೆಸ್ನ ಮೂಲಕ ನಿಮ್ಮ ಸಾಲ ಮನ್ನಾದ ಬಗ್ಗೆ ತಿಳಿದುಕೊಳ್ಳಬಹುದು.